ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ ಸ್ನೇಹಿತರೆ ನಾವು ಇವತ್ತಿನ ದಿವಸ ಸುಮಾರು ಇಂಪಾರ್ಟೆಂಟ್ ಆದಂತಹ ವೀಡಿಯೋನ ಮಾಡ್ತಾ ಹೋಕ್ಕೆ ಹೋಗ್ತಾ ಇದ್ದೀವಿ ತಾವು ಚಾನಲ್ಗೆ ಫಸ್ಟ್ ಟೈಮ್ ಬಂದಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ನೀವೇನಾದರೂ ವೀಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಾವು ನಮ್ಮ ಚಾನೆಲ್ನಲ್ಲಿ ಸ್ಟಾಕ್ ಮಾರ್ಕೆಟಿಗೆ ರಿಲೇಟೆಡ್ ಆದ ವೀಡಿಯೋಸ್ಗಳನ್ನು ರೆಗ್ಯುಲರಾಗಿ ಅಪ್ಡೇಟ್ ಸಹ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಮಾರ್ಕೆಟಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾ ಇರಬೇಕಾದ್ರೆ ನೋಡಿರ್ಬೋದು ಮಾರ್ಕೆಟ್ ಇವತ್ತು ಸ್ಲೋ ಮೂಮೆಂಟ್ ಇತ್ತು ಬಟ್ ಒಂದು ಒಳ್ಳೆ ಡೀಸೆಂಟ್ ಪ್ರಾಫಿಟಿನ ಜೊತೆಗೆ ಮಾರ್ಕೆಟು ಇವತ್ತು ಕ್ಲೋಸಿಂಗ್ ನೋಟನ್ನು ಕೊಟ್ಟಿದೆ ಹಾಗೂ ಸ್ನೇಹಿತರೆ ನಾಳೆಗೆ ನೋಡೋದಾಯಿತು ಅಂತ ಹೇಳಿದ್ರೆ ನಾವು ನಿಫ್ ಬ್ಯಾಂಕ್ ನಿಫ್ಟಿ ಬಗ್ಗೆ ಮಾತಾಡೋದಾದ್ರೆ ಬ್ಯಾಂಕ್ ನಿಫ್ಟಿ ನಮಗೆ ಆಲ್ರೆಡಿ ಒಂದು ಏನಂತ ಕರಿಬೋದು ನಾವು ಅಕ್ಯುಮುಲೇಷನ್ ಝೋನಿಂದ ಮೇಲ್ಗಡೆ ಬಂದಾಗಿದೆ ಸೊ ಈ ಒಂದು ಪಾಯಿಂಟಲ್ಲಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಮಾರ್ಕೆಟ್ ರೀಟ್ರೇಸ್ಮೆಂಟಿಗೆ ಬಂದಮೇಲೆ ನಾವು ಮಾರ್ಕೆಟಲ್ಲಿ ಒಂದು ಎಂಟ್ರಿ ಮಾಡ್ಕೊಳ್ಳೋದು ಒಂದು ಬುದ್ಧಿವಂತರ ವಿಚಾರವಾಗಿರುತ್ತೆ ಒಂದು ವೇಳೆ ನಾಳೆ ಏನಾದರೂ ಗ್ಯಾಪ್ ಡೌನಲ್ಲಿ ಓಪನ್ ಆಯಿತು ಅಂತ ಇಟ್ಕೊಳ್ಳೋಣ ಒಂದು ವೇಳೆ ನಾಳೆ ಏನಾದರೂ ಗ್ಯಾಪ್ ಡೌನಲ್ಲಿ ಓಪನ್ ಆಗಿಬಿಟ್ಟು ಏನಾದರೂ ಮೂವತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತೇಳು ಅಥವಾ ಎಪ್ಪತ್ತರ ಕೆಳಗಡೆ ಒಂದು ಮೂಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದು ಇನ್ನು ನಿಫ್ಟಿ ಬಗ್ಗೆ ಮಾತಾಡೋದಾಯಿತು ಅಂತ ಹೇಳಿದ್ರೆ ಸ್ನೇಹಿತರ ನಾವು ನೋಡ್ತಾ ಇರ್ಬೋದು ನಿಫ್ಟಿಯಲ್ಲಿ ನಮಗೆ ಇವಾಗ ಈ ಥರದ ಒಂದು ಟ್ರೆಂಡ್ ಬಂದಿದೆ ಒಂದು ವೇಳೆ ಈ ಟ್ರೆಂಡಿಂದ ಮೇಲ್ಗಡೆ ಮೂಮೆಂಟ್ ಬಂತು ಅಂತ ಹೇಳಿದ್ರೆ ಅಂದರೆ ಹದಿನೈದು ಸಾವಿರದ ಎಂಟುನೂರ ಎಪ್ಪತ್ತರ ಮೇಲ್ಗಡೆ ಒಂದು ಮೂಮೆಂಟ್ ಬಂತು ಅಂದರೆ ನಾವು ಮಾರ್ಕೆಟಲ್ಲಿ ನಾಳೆ ದಿವಸಕ್ಕೆ ಇಂಟ್ರಾಡೇಗೆ ಬೈ ಮಾಡ್ಬೋದು ಅದೇ ರೀತಿಯಾಗಿ ಹದಿನೈದು ಸಾವಿರದ ಏಳ್ನೂರ ಐವತ್ತರ ಕೆಳಗಡೆ ಮಾರ್ಕೆಟ್ ಬಂತು ಅಂತ ಹೇಳಿದ್ರೆ ಸೆಲ್ ಮಾಡಬಹುದು ಸ್ನೇಹಿತರೆ ಇವತ್ತು ನಿಮ್ಮ ಟ್ರೇಡಿಂಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರ್ಯಾರು ಟ್ರೇಡಿಂಗ್ ಮಾಡಿದ್ದೀರಾ ಅವರು ನಮ್ಮ ನೆಕ್ಸ್ಟ್ ಸ್ಟಾಕ್ ಬಗ್ಗೆ ಮಾತಾಡೋದು ಅಂತ ಅಂತ ಹೇಳಿದ್ರೆ ಬಜಾಜ್ ಫಿನ್ ಸರ್ವಿಸಸ್ ಬಜಾಜ್ ಫಿನ್ ಸರ್ವಿಸಸಲ್ಲಿ ನಾವು ನೋಡಿದ್ವಿ ಅಂದರೆ ನಮಗೊಂದು ಟ್ರಯಾಂಗಲ್ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಈ ಒಂದು ಪಾಯಿಂಟಲ್ಲಿ ನಾವು ನೋಡಿದ್ವಿ ಅಂದರೆ ಮಾರ್ಕೆಟಲ್ಲಿ ಏನಾದರೂ ಹನ್ನೊಂದು ಸಾವಿರದ ನಾನ್ನೂರ ಏಳರ ಮೇಲೆ ಒಂದು ಮೊಮೆಂಟಮ್ ಬಂತು ಅಂದರೆ ನಾವಿಲ್ಲಿ ಬೈ ಮಾಡ್ಬೋದು ಒಂದು ವೇಳೆ ಮಾರ್ಕೆಟಲ್ಲಿ ಹನ್ನೊಂದು ಸಾವಿರದ ಮುನ್ನೂರ ಅರವತ್ತು ಅಥವಾ ಅರವತ್ತ್ಮೂರು ಕೆಳಗಡೆ ಮೊಮೆಂಟಮ್ ಬಂತು ಅಂದರೆ ಏನು ಮಾಡ್ಬೋದು ನಾವು ಕರೆಕ್ಟ್ ಸೆಲ್ ಮಾಡ್ಬೋದು ಸ್ನೇಹಿತರ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಮುಂದಿನ ಸ್ಟಾಕ್ಸ್ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ಎ ಸಿ ಸಿ ಸ್ನೇಹಿತರೆ ಎ ಸಿ ಸಿ ನಾವು ನೋಡ್ತಾ ಇರ್ಬೋದು ಎ ಸಿ ಸಿ ಆಲ್ಮೋಸ್ಟ್ ಒಂದು ಫ್ಲ್ಯಾಟ್ ಮೂಮೆಂಟಮ್ನ ಕೊಟ್ಟಿದೆ ಹಾಗೂ ಈ ಒಂದು ಪಾಯಿಂಟಲ್ಲಿ ನೋಡಿದ್ವಿ ಅಂದರೆ ನಾಳೆಗೆ ಒಂದು ಅತ್ಯುತ್ತಮವಾದ ಒಂದು ಸ್ಕ್ರಿಪ್ಟ್ ಆಗಬಹುದು ಸ್ನೇಹಿತರೆ ಇಲ್ಲೂ ಸಹ ನಾವು ನೋಡ್ಬೋದು ನಮಗೆ ಒಂದು ಟ್ರಯಾಂಗಲ್ ಕ್ರಿಯೇಟ್ ಆಗಿದೆ ಈ ಒಂದು ಟ್ರಯಾಂಗಲ್ನ ನೋಡಿದ್ವಿ ಅಂತ ಹೇಳಿದ್ರೆ ಈ ಒಂದು ಟ್ರಯಾಂಗಲ್ ನಾವು ನೋಡಿದ್ವಿ ಅಂತ ಹೇಳಿದ್ರೆ ನಾಳೆ ದಿವಸ ಎರಡು ಸಾವಿರದ ಒನ್ನೂರ ಐವತ್ತರ ಕೆಳಗಡೆ ಐವತ್ತಾರು ಅಥವಾ ಐವತ್ತೈದು ಕೆಳಗಡೆ ನಮಗೆ ಮೂಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವು ಇಲ್ಲೊಂದು ಸೆಲ್ಲಿಂಗ್ ಅಪಾರ್ಚುನಿಟಿನ ಕ್ರಿಯೇಟ್ ಮಾಡ್ಬೋದು ಇಲ್ಲ ನಾನು ಇನ್ನೂ ಸೇಫ್ ಟ್ರೇಡರು ಅಂತ ನಿಮಗೇನಾದರೂ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರೆ ಏನು ಮಾಡ್ಬೋದು ಈ ಒಂದು ಪಾಯಿಂಟಲ್ಲಿ ಬಂದಾದ ನಂತರ ಮತ್ತೆ ವಾಪಸ್ ರಿಟೆಸ್ಟಿಗೆ ಬರ್ತಲ್ಲ ಬಂದ ಮೇಲೆ ಬೇಕು ಹೇಳಿದ್ರೆ ನಾವು ಇಲ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದು ಒಂದು ವೇಳೆ ಎರಡು ಸಾವಿರದ ಒನ್ನೂರ ಅರವತ್ನಾಲ್ಕರ ಮೇಲ್ಗಡೆ ಒಂದು ಮುಮೆಂಟಮ್ ಬಂತು ಅಂದರೆ ನಾವು ಬೈ ಅಪಾರ್ಚುನಿಟಿನ ನೋಡಬಹುದು ಇನ್ನು ನೆಕ್ಸ್ಟು ಅಂತ ಹೇಳಿದ್ರೆ ಆದಾನಿ ಎಂಟರ್ಪ್ರೈಸಸ್ಸು ಆದಾನಿ ಎಂಟರ್ಪ್ರೈಸಸ್ಸಲ್ಲಿ ನಾವು ನೋಡ್ತಾ ಇರ್ಬೋದು ಮಾರ್ಕೆಟ್ ಒಂದು ಬೇರೇಜ್ ಫ್ಲಾಗ್ನ ಕ್ರಿಯೆ ಸಾರಿ ಒಂದು ಫ್ಲಾಗ್ ಅನ್ನು ಕ್ರಿಯೇಟ್ ಮಾಡಿದೆ ಸೊ ಈ ಬುಲ್ಲಿಚ್ ಫ್ಲಾಗ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟು ಯೂಶುವಲಿ ಮೇಲ್ಗಡೆ ಹೋಗುತ್ತೆ ಹಾಗಾಗಿಬಿಟ್ಟು ಸ್ನೇಹಿತರೆ ಈ ಒಂದು ಪಾಯಿಂಟಲ್ಲಿ ಮಾರ್ಕೆಟ್ ಏನಾದರೂ ಎರಡು ಸಾವಿರದ ಎರಡು ನೂರ ಎಪ್ಪತ್ತು ರೂಪಾಯಿಗಿಂತ ಮೇಲ್ಗಡೆ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವಿಲ್ಲಿ ಒಂದು ಬೈಯಿಂಗ್ ಪೊಸಿಷನನ್ನು ಕ್ರಿಯೇಟ್ ಮಾಡಬಹುದು ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಕು ಅಂತ ಹೇಳಿದ್ರೆ ಬಜಾಜ್ ಫೈನಾನ್ಸು ಸ್ನೇಹಿತರೆ ಬಜಾಜ್ ಫೈನಾನ್ಸು ಅಷ್ಟೇ ನಾವು ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಮಾರ್ಕೆಟಲ್ಲಿ ಒಂದು ಟ್ರಿಪಲ್ ಟಾಪನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇರ್ಬೋದು ಅದ್ರ ಜೊತೆ ಜೊತೆ ಇಲ್ಲಿ ನಾವು ಈ ರೀತಿ ಕೆಳಗಡೆ ಒಂದು ಲೈನ್ನ ಡ್ರಾ ಮಾಡಿದ್ವಿ ಅಂದರೆ ನಮಗೆ ಏನಾಗಿದೆ ಇಲ್ಲಿ ಒಂದು ಟ್ರಯಾಂಗಲ್ ಕಾಣಿಸ್ತಾ ಇದೆ ಯಾರ್ಯಾರಿಗೆ ಈ ಟ್ರಯಾಂಗಲ್ ಬಗ್ಗೆ ಗೊತ್ತಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಟ್ರಯಾಂಗಲ್ ಹೆಸ್ರನ್ನ ಬರೀರಿ ಗೊತ್ತಿಲ್ಲದೆ ಇರೋರು ಗೊತ್ತಿಲ್ಲ ಅಂತ ಬರೀರಿ ಹಾಗೂ ಸ್ನೇಹಿತರೆ ಮಾರ್ಕೆಟಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ನಿಮಗೂ ಮಾರ್ಕೆಟಿನ ಒಂದು ಪ್ರಾಫಿಟ್ನ ಮಾಡಬೇಕು ಆಸಕ್ತಿ ಇದ್ದರೆ ದಯವಿಟ್ಟು ಕಮ್ ನಂಬರ್ ಇದೆ ಕಮೆಂಟಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಕರೆ ಮಾಡಿ ಮಾತಾಡಿ ಟೀಮ್ನೊಟ್ಟಿಗೆ ನಿಮ್ಮ ಏನೇ ಕ್ವಶನ್ಸ್ ಇದ್ದರೂ ಕ್ಲಿಯರ್ ಮಾಡ್ಕೊಳ್ಳಿ ಬ್ಯಾಚಸ್ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗ್ತಾ ಇದೆ ಏನೇ ರಿಸರ್ವೇಷನ್ಸ್ ಇದ್ದರೂ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕೆ ಅಂದರೆ ಈ ಸರಿ ನಾವು ತುಂಬ ಲಿಮಿಟೆಡ್ ಸೀಟ್ಸ್ಗಳನ್ನು ಓಪನ್ ಮಾಡ್ತಾ ಇದ್ದೀವಿ ಈ ಒಂದು ಪಾಯಿಂಟಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಐದು ಸಾವಿರದ ಆರುನೂರ ಮೂವತ್ತರ ಮೇಲ್ಗಡೆ ಒಂದು ಮೊಮೆಂಟಮ್ ಬಂತು ಅಂದರೆ ನಾವು ಬೈ ಮಾಡ್ಬೋದು ಒಂದು ವೇಳೆ ಐದು ಸಾವಿರದ ಆರುನೂರ ಹತ್ತರ ಕೆಳಗಡೆ ಒಂದು ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವು ಬಜಾಜ್ ಫೈನಾನ್ಸಲ್ಲೇ ಸೆಲ್ ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಈ ಇನ್ಫಾರ್ಮೇಷನ್ ಕೊಡ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನಮಸ್ಕಾರ ಜೈ ಕರ್ನಾಟಕ ಹಾಗೂ ಜೈ ಹಿಂದ್